ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ ಬಾಮಾ ಹರೀಶ್ ಸರ್, ಕಂಗ್ರಾಟ್ಸ್. ತುಂಬಾ ಖುಷಿ ಆಯ್ತು ನಿಮ್ಮ ಇಲ್ಲಿ ಮೀಟ್ ಮಾಡಿ. ನಿಮ್ಮೆಲ್ರಿಗೂ ನಾನು ಮೇಡ್ ಇನ್ ಚೈನಾ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ನನ್ಗೆ ಪ್ರೀತಮ್ ಸರ್ ಅವರು ಹಳೆ ಪರಿಚಯ. ಸೊ ಸರ್ ಡಿ ಓ ಪಿ ಆಗಿ ಡಿರೆಕ್ಷನ್ ಮಾಡ್ತೀನಿ ಅಂತ ಶುರು ಮಾಡಿದಾಗ್ಲೇ ನನ್ಗೆ ಓ ಸರ್ ಡಿರೆಕ್ಷನ್ ಮಾಡ್ತಿದ್ದಾರೆ ಅಂತ. ಈ ತರ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಪ್ರಿಯಾ ಯಾಕೆ ನೀನೊಂದು ಕತೆ ಕೇಳಬಾರ್ದು ಇದು ಅಂತಾನೆ ಶುರು ಆಯ್ತು. ಬಂದ್ ಕೇಳಿದಾಗ ಫಸ್ಟ್ ಅವ್ರು ಹೇಳಿದ್ದೆ ಕ್ಯಾರೆಕ್ಟರ್ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ. ಸೊ ಪ್ರೆಗ್ನೆಂಟ್ ಆದ ತಕ್ಷಣ ನನಗೇನು ಫೀಲ್ ಆಯಿತು ಅಂತ ಅಂದರೆ, ಕೆಲವೊಮ್ಮೆ ಕಲಾವಿದರಿಗೆ ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್ ಅನ್ನೋದೇ ತಲೆಯಲ್ಲಿ ಬರೋದು. ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅದೆಷ್ಟು ಚೆನ್ನಾಗಿ ಆಡಿಯನ್ಸಿಗೆ ರೀಚ್ ಆಗುತ್ತೆ ಅನ್ನೋದು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಇದೊಂದು ಒಂದೊಳ್ಳೆ ವೇದಿಕೆ ಅಂತಲೇ ನಾನು ಈ ಸಿನಿಮಾನ ಸೆಲೆಕ್ಟ್ ಮಾಡಿದ್ದು. ಸೊ ಸಿನಿಮಾ ಶುರುವಿಂದ ಇವಾಗ ನಾವು ಟೀಸರ್, ಟ್ರೇಲರ್, ಸಾಂಗ್ಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ, ನನಗೆ ಖುಷಿ ಆಯಿತು ನಾನೊಂದು ಪ್ರೆಗ್ನೆಂಟ್ ರೋಲ್ನ ತುಂಬಾನೇ ಅದ್ಭುತವಾಗಿ ಮಾಡಿದ್ದೀನಿ ಅಂತ ನನಗಂತೂ ಖುಷಿ ಆಯಿತು. ಸೊ ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಪ್ರೀತಮ್ ಸರ್, ಚಂದ್ರಶೇಖರ್ ಸರ್, ನಂದಕಿಶೋರ್ ಅವರು ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ಅಷ್ಟು ಈಸಿಯಾಗಿ ಈ ಥರ ಕ್ಯಾರೆಕ್ಟರ್ಗಳು ಸಿಗಲ್ಲ. ಸೊ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ. ಆಮೇಲೆ ಈ ಸಿನಿಮಾ ತಂಡದಲ್ಲಿ ನಾನೊಬ್ಳು ಪಾತ್ರಧಾರಿಯಾಗಿರೋದು ಇನ್ನೂ ಖುಷಿ ಇದೆ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ವರ್ಚುವಲ್ ಸಿನಿಮಾ, ಅದರಲ್ಲೂ ನಾವೇ ಮೊದಲು ಅನ್ನೋದು ಒಂದಿದೆ. ಸೊ ಈ ತರ ಒಂದ್ ಸಿನಿಮಾನ ನೀವೇನಾದ್ರೂ ಅಂದ್ರೆ ಆಡಿಯನ್ಸ್ ಚೆನ್ನಾಗಿ ತಗೊಂಡ್ ಅಕ್ಸೆಪ್ಟ್ ಮಾಡಿದ್ರೆ ಇನ್ನೂ ಹಲವಾರು ಈ ತರದ ಸಿನಿಮಾಗಳು ಬರುತ್ತೆ. ಸೊ ದಯವಿಟ್ಟು ಇನ್ನೇನು ಇನ್ನೊಂದು 4-5 ದಿನ ಇದೆ ಅಂದ್ರೆ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ಬಂದು ನೋಡ್ಬೇಕು ಅನ್ನೋದು ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.